ಬೆಂಗಳೂರು ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ ಕರ್ನಾಟಕ ವಿಧಾನ ಪರಿಷತ್ತಿಗೆ ಚುನಾವಣೆ ಪ್ರಕ್ರಿಯೆ ತಮಗೆ ಗೊತ್ತಿದೆ 10ನೇ ತಾರೀಕು ನಡೆದಿತ್ತು ಇವತ್ತು ಮತ ಎಣಿಕೆ ದಿನ ಬೆಳಗ್ಗೆ 7:30 ಗೆ ನಾವು ಎಲ್ಲ ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಚುನಾವಣಾ ವೀಕ್ಷಕರ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮ್ ನ ಭದ್ರತಾ ಕೊಠಡಿ ಓಪನ್ ಮಾಡಿದ್ದೇವೆ ಭದ್ರತಾ ಕೊಠಡಿ ಓಪನ್ ಮಾಡಿದ ನಂತರ ಈಗ ಅಲ್ಲಿ ಏನು ಸಿದ್ಧತೆ ಮಾಡ್ಕೊಂಡಿದ್ದೇವೆ ಕೌಂಟಿಂಗ್ ಟೇಬಲ್ 7 ಟೇಬಲ್ಸ್ ನ ನಾವು ಇಟ್ಟಿದ್ದೇವೆ ಅದಕ್ಕೆ ಚುನಾವಣಾ ಸಿಬ್ಬಂದಿ ನಿಯೋಜನೆ ಮಾಡಿದ್ದೇವೆ ಕ್ಯಾಂಡಿಡೇಟ್ಸ್ ಸಹ ಅವರ ಕಡೆಯಿಂದ ಅಭ್ಯರ್ಥಿಗಳ ಪರವಾಗಿ ಏಜೆಂಟ್ಸ್ ನ ಪ್ರತಿ ಟೇಬಲ್ ಗೆ ಹಾಕಿದ್ದಾರೆ ಸೊ ಮೊದಲನೇದಾಗಿ 1 ರಿಂದ 7 ಏನು ನಮ್ಮಲ್ಲಿ 86 ಮತಗಟ್ಟೆಗಳಿದೆ ಒಂದೊಂದಾಗಿ ಒಂದೊಂದು ಟೇಬಲ್ ಗೆ ಒಂದೊಂದು ಮತಗಟ್ಟೆನ ಏನು ಪೋಲ್ ಆಗಿರುವಂತ ಮತ ಪೆಟ್ಟಿಗೆನ ಕೊಡ್ತೀವಿ ಅದನ್ನ ಸೀಲ್ ಆಗಿರುವಂತದನ್ನ ತೋರಿಸಿ ಅದನ್ನ ಓಪನ್ ಮಾಡಿ ಅದರಲ್ಲಿ ಇರುವಂತ ಮತಗಳು ಚಲಾವಣೆ ಆದಂತ ಮತಗಳ ಸಂಖ್ಯೆನ ಎಣಿಸ್ತಾರೆ ಅದನ್ನೇನು ಈ ಹಂತದಲ್ಲಿ ಓಪನ್ ಮಾಡಿ ಯಾರಿಗೆ ಮತ ಚಲಾವಣೆ ಆಗಿದೆ ಅಂತ ತೋರಿಸಲ್ಲ ಎಷ್ಟು ಒಂದು ಉದಾಹರಣೆಗೆ ಒಂದು ಪಂಚಾಯತಿಯಲ್ಲಿ 29 ಮತದಾನ ಆಗಿದ್ರೆ 29 ಮತ ಚಲಾವಣೆ ಆಗಿದ್ದು ಅದರಲ್ಲಿ ಇರುವಂತ ಸಂಖ್ಯೆನ ಎಣಿಸ್ತಾರೆ ಅದನ್ನ 25 25 ಬಂಡಲ್ಗಳಾಗಿ ಅದನ್ನ ಒಂದು ಕಟ್ ಮಾಡ್ಕೊತಾರೆ ಕಟ್ ಮಾಡ್ಕೊಂಡು ಬ್ಯಾಲೆನ್ಸ್ ಉಳಿದಿದ್ದಂತವನು ಸಹ ನೆಕ್ಸ್ಟ್ ಬರುವಂತ ಮತಗಟ್ಟೆಗಳಿಗೆ ಸರಿದೂಗಿಸಿಕೊಂಡು ಎಲ್ಲ 25 25 ಕಟ್ ಮಾಡಿ ಒಂದು ದೊಡ್ಡ ಡ್ರಮ್ ಅಂತ ಮಧ್ಯದಲ್ಲಿ ಇಟ್ಟಿರ್ತೀವಿ ಆ ಡ್ರಮ್ ನಲ್ಲಿ ಹಾಕ್ತಾರೆ ಹಾಕಿದ ನಂತರ ಅದನ್ನ ಮಿಕ್ಸ್ ಮಾಡ್ತೀವಿ ಯಾಕಂದ್ರೆ ಯಾರು ಯಾವ ನಗರ ಸಂಸ್ಥೆಗಳಿಂದ ಯಾರು ಮತದಾನ ಮಾಡಿರೋದು ಅಂತ ಸೀಕ್ರೆಸಿ ಮೇಂಟೇನ್ ಮಾಡ್ಲಿಕ್ಕೆ ಮಿಕ್ಸಿಂಗ್ ಮಾಡಿದ ನಂತರ ನಾವು ಮತ್ತೆ ಅದನ್ನ ಮಿಕ್ಸಿಂಗ್ ಆದಂತ ಮತ ಬ್ಯಾಲೆಟ್ ಪೇಪರ್ ಗಳನ್ನ ನಾವು ಕಟ್ ಗಳನ್ನ ಆ ಟೇಬಲ್ಸ್ ಗೆ ನಾವು ವಿತರಣೆ ಮಾಡ್ತೀವಿ ಆ ಸಂದರ್ಭದಲ್ಲಿ ಅವರು ಕಟ್ ನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್